ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮಿಥುನ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಮಿಥುನ ರಾಶಿಯವರಿಗೆ ಯಾವ ರೀತಿಯಾಗಿದೆ ಮೇ ತಿಂಗಳ ಒಂದು ಭವಿಷ್ಯ ನೋಡೋಣ ಮೊದಲನೇದ ಗ್ರಹಗಳ ಪರಿಚಲನೆಗಳನ್ನು ನೋಡೋಣ ಎರಡನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಹತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಟಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ ಇನ್ನು ಹದಿನೈದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ರವಿ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ಮೂವತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಶುಕ್ರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳು ಮತ್ತು ಸ್ಥಾನಗಳನ್ನು ಪರಿಚಲನೆ ಮಾಡುವಂತಹ ಗ್ರಹಗಳು ಮಿಥುನ ರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ನೋಡೋಣ ರವಿ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಕುಜ ಒಂದು ಮತ್ತು ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಬುಧ ಹನ್ನೊಂದು ಗುರು ಹನ್ನೊಂದನೇ ಮನೆ ಶುಕ್ರ ಒಂದು ಮತ್ತು ಎರಡನೇ ಮನೆಯಲ್ಲಿಯೂ ಶನಿ ಒಂಬತ್ತನೇ ಮನೆಯಲ್ಲಿಯೂ ರಾಹು ಹನ್ನೊಂದನೇ ಮನೆ ಮತ್ತು ಕೇತು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಗೃಹಸ್ಥಿತಿಗಳು ಮಿಥುನ ರಾಶಿಯವರಿಗೆ ಗೋಚಾರದಲ್ಲಿ ಒಂದು ರೀತಿಯಾದಂತಹ ಏನು ಹೇಳು ಭಂಪರ ಅಥವಾ ಡಿಸಾಸ್ಟರ ಖಂಡಿತವಾಗಿಯೂ ಡಿಸಾಸ್ಟರ್ ಅಲ್ಲ ಒಂದು ರೀತಿಯಾದಂತಹ ಬಂಪರ್ ಲಾಟ್ರಿ ಅಂತಲೇ ಹೇಳಬಹುದು ಲಾಭಸ್ಥಾನದಲ್ಲಿ ಚತುರ್ಗ್ರಹ ಯೋಗ ಉಂಟಾಗಿದೆ ಗುರು ರಾಹು ರವಿ ಬುಧ ಹದಿನೈದನೇ ತಾರೀಕಿನವರೆಗೂ ಸಹ ಚತುರ್ಗ್ರಹ ಯೋಗವು ಇರ್ತದೆ ಲಾಭಸ್ಥಾನದಲ್ಲಿ ಗುರುರಾಹುವಿನ ಸಂಯೋಗದ ಚಾಂಡಾಲ ಯೋಗದ ಶುಭ ರೀತಿಯ ಶುಭ ಫಲಗಳು ಆದರೆ ಅಲ್ಲಿ ಬುಧ ರಾಹು ಸೇರಿಕೊಂಡಿದ್ದಾರೆ ಮರಿಬಾರದು ಸ್ವಲ್ಪ ಈ ಅನೈತಿಕ ಚಟುವಟಿಕೆಗಳಿಗೆ ಮನಸ್ಸು ಹೋಗುವಂಥದ್ದು ಅನಾವಶ್ಯಕ ವಿಚಾರಗಳಲ್ಲಿ ತಲೆ ಹಾಕಿ ಮನಸ್ಸಿಗೆ ತೊಂದರೆ ಮಾಡಿಕೊಳ್ತಕ್ಕಂತಹದ್ದು ಕಾನೂನಿನ ವಿರುದ್ಧ ಹೋಗ್ತಕ್ಕಂತಹದ್ದು ಈ ಅವ್ಯವಹಾರಗಳಲ್ಲಿ ತೊಡಗಿಕೊಳ್ತಕ್ಕಂತಹದ್ದು ಈಗ ಪ್ರತಿಯೊಂದು ವ್ಯವಹಾರ ಎಲ್ಲ ಯಾವುದೂ ಇಲ್ಲ ಅವ್ಯವಹಾರವಾಗಿ ನಿಂತ್ಕೊಂಡಿದೆ ಆಲ್ಮೋಸ್ಟು ವ್ಯವಹಾರವೇ ಅವ್ಯವಹಾರವಾದ ನಂತರ ಏನು ಮಾಡೋಕ್ಕಾಗಲ್ಲ ಪ್ರಜೆಗಳು ಎಷ್ಟು ನಿಯತ್ತಾಗಿರ್ತಾರೆ ಅಥವಾ ನಿಯತ್ತಾಗಿರಬೇಕು ಅಂತಂದರೆ ರಾಜನ್ ಹೇಗಿದ್ದಾನೆ ಅನ್ನೋದು ಗೊತ್ತಾಗಬೇಕು ಆ ರಾಜನ್ ಸರಿ ಇಲ್ಲ ಅಂತಂದಾಗ ಪ್ರಜೆಗಳು ಅಷ್ಟೇ ಸರಿ ಇರಲ್ಲ ರಾಜ ಸರಿ ಇದ್ದರೆ ಖಂಡಿತವಾಗಿಯೂ ಪ್ರಜೆಗಳು ಚೆನ್ನಾಗಿರ್ತಾರೆ ಇಲ್ಲ ಅಂದರೆ ರಾಜಾನೇ ಕೆಟ್ಟದ್ದು ಮಾಡ್ತಿದ್ದಾನೆ ಅಂದರೆ ಪ್ರಜೆಗಳು ಹಾದ್ರಾ ಮಾಡಿದೆ ಸುಮ್ಮನೆ ಇರ್ತಾರಾ ಮಾಡೇ ಮಾಡ್ತಾರೆ ಅವನೇ ಸರಿ ಇಲ್ಲ ನಾವೇನಿರಬೇಕು ಈ ಭಾವ ಆದರೆ ಮಿಥುನ ರಾಶಿಯವರು ಒಂದಿಷ್ಟು ಜಾಗ್ರತೆಯನ್ನು ಮಾಡಿ ಆ ಬುಧರಾಹು ನಿಮಗೆ ಈ ತಿಂಗಳ ಪೂರ್ತ ಇರ್ತದೆ ಬುದ್ಧಿಯನ್ನು ಕೆಡಿಸ್ಕೊಂಡು ಅವ್ಯವಹಾರಗಳಿಗೆ ಮನಸ್ಸನ್ನು ಕೊಡಬೇಡಿ ಅನೈತಿಕ ಚಟುವಟಿಕೆಗಳಿಗೆ ಇಗಳಿಂದ ದೂರ ಇರಿ ಹಣ ಬರುತ್ತೆ ಅಂತ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿಬಿಡ್ತೀರಿ ಹುಷಾರು ಹಣಕ್ಕೇನು ಗೊತ್ತಿಲ್ಲ ತಾನು ಒಳ್ಳೆ ಮಾರ್ಗದಿಂದ ಬಂದಿದ್ದೀನೋ ಕೆಟ್ಟದ ಮಾರ್ಗದಿಂದ ಬಂದಿದ್ದೀನೋ ಅಂತ ಗೊತ್ತಿಲ್ಲ ಆದರೆ ಮನಸ್ಸು ಮನಸ್ಸು ಹೇಳತ್ತೆ ನೀನು ಒಳ್ಳೆ ರೀತಿಯಲ್ಲಿ ಸಂಪಾದಿಸಿದ್ಯೋ ಕೆಟ್ಟ ರೀತಿಯಲ್ಲಿ ಸಂಪಾದಿಸಿದ್ಯೋ ಅಂತ ಮನಸ್ಸು ಚುಚ್ಚಬಾರ್ದು ಅವ್ಯವಹಾರಗಳಿಗೆ ಹೋಗಬಾರ್ದು ನ್ಯಾಯಯುತವಾಗಿ ಸಂಪಾದನೆ ಮಾಡಿ ಕೋಟಿ ಕೋಟಿ ಗುಡ್ಡೆ ಹಾಕೊಂಡಿಲ್ಲ ಏನು ಮಾಡಬೇಕಾಗಿಲ್ಲ ನೀವು ನಿಮ್ಮನ್ನೇನು ಆ ಕಂತೇನಲ್ಲಿ ತೊಗೊಂಡೋಗಿ ಸುಡಲ್ಲ ಅಥವಾ ನಿಮ್ಮನ್ನು ಹೂತು ಹಾಕಬೇಕಾದ್ರೆ ಅದ್ರ ಒಳಗಡೆ ಹಾಕಿ ಹೂತಾಕಲ್ಲ ಇರೋವರೆಗೂ ಎಷ್ಟು ನೆಮ್ಮದಿಯಾಗಿರಬೇಕು ಅಷ್ಟು ನೆಮ್ಮದಿಯಾಗಿರಬೇಕು ಎಷ್ಟು ಸಂಪಾದನೆ ಬೇಕೋ ಅಷ್ಟು ಸಂಪಾದನೆ ಬೇಕು ದುಡ್ಡು ತುಂಬ ಅನಿವಶ್ಯ ಒಂದು ಅನಿವಾರ್ಯ ಮತ್ತು ಅವಶ್ಯಕ ನಾನೇ ನಾ ಅಂಗಡಿಗೆ ಹೋಗ್ಬಿಟ್ಟು ಸ್ವಾ ನಾನು ಸ್ವಾಮಿ ಇದ್ದೀನಿ ನನಗೊಂದಿಷ್ಟು ಹೂ ಕೊಡಿ ಪೂಜೆಗೆ ಅಂದರೆ ಯಾರು ಕೊಡಲ್ಲ ಐ ಹ್ಯಾವ್ ಟು ಪೇ ಐ ಹ್ಯಾವ್ ಟು ಪರ್ಚೇಸ್ ಸೊ ಐ ನೀಡ್ ಮನಿ ಹಾಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಹಸಿವಾಗ್ತಿದೆ ಅಂತ ಹೇಳಿದ ತಕ್ಷಣ ಹೋಟೆಲ್ಗೆ ಹೋದ ತಕ್ಷಣ ಊಟ ಹಾಕಲ್ಲ ಬಾಳಿಮಯ್ಯ ಬಾ ನಿನಗೆ ಊಟ ಹಾಕ್ತೀನಿ ಅಂತ ಯಾವ ಮಾವನು ಕರೆಯೋಲ್ಲ ಅದಕ್ಕೆ ಹಣ ಅವಶ್ಯಕತೆ ಆದರೆ ಬುಧರಾಹು ಹನ್ನೊಂದನೇ ಮನೆಯಲ್ಲಿ ಸೇರಿರೋದ್ರಿಂದ ಬುದ್ಧಿ ಹಾಳಾಗಿ ಅವ್ಯವಹಾರಗಳಿಂದ ದುಡ್ಡು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಮತ್ತು ಈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದ್ರಿಂದ ಬಹಳ ಲಾಭಗಳು ಬರ್ತವೆ ತುಂಬ ದೊಡ್ಡ ಮಟ್ಟದ ಲಾಭಗಳನ್ನು ಷೇರು ಮಾರುಕಟ್ಟೆಯಿಂದ ನೋಡಬಹುದು ವೀಕ್ಷಕರು ಜಾಗ್ರತೆ ಹಾಗಂತ ಹೇಳಿ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ತಗೊಂಡೋಗಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋದಲ್ಲ ಅದ್ರ ಬಗ್ಗೆ ಜ್ಞಾನ ಇದೆಯಾ ಅದನ್ನು ಹಿಂದೆ ಮಾಡಿದ್ದೀರಾ ಅದ್ರ ಬಗ್ಗೆ ವಿದ್ಯೆ ಇದೆಯಾ ಅದು ಒಂದರ್ಥ ಮಾಡ್ಕೊಳ್ಳಿ ನಿಮ್ಮ ವಿದ್ಯೆಗೆ ಅನುಸಾರವಾಗಿ ನೀವು ಕೆಲಸ ಮಾಡೋದ್ರಷ್ಟೇ ನಿಮ್ಮ ಬದುಕನ್ನು ನೀವು ಗೆದ್ಕೊಳ್ಳೋದಕ್ಕೆ ಸಾಧ್ಯ ಅದು ಬಿಟ್ಟು ಬೇರೆ ಬೇರೆ ಏನೇನೋ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಖಂಡಿತ ಅದು ನಿಮ್ಮನ್ನು ವಿನಾಶದ ಹತ್ರನೇ ತೊಗೊಂಡು ಹೋಗುತ್ತೆ ಹುಷಾರಾಗಿರಿ ಸೊ ಈ ಒಂದು ನಿಮಗೆ ವಿಪರೀತವಾದಂತಹ ರಾಜಯೋಗ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಅವಲಂಬನೆ ಇದು ಅವನತಿಯೂ ಹೌದು ಅದೇ ರೀತಿಯಾಗಿ ಉನ್ನತಿಯೂ ಹೌದು ಯಾವುದನ್ನೇ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಿರೋ ಅದರ ಮೇಲೆ ನಿಮಗೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಇನ್ನು ಕುಜ ದ್ವಿತೀಯದಲ್ಲಿ ನೀಚನಾಗ್ತಿದ್ದಾನೆ ಲಾಭಾಧಿಪತಿ ನೀಚನಾಗ್ತಿದ್ದಾನೆ ಹುಷಾರು ಬರೋ ಲಾಭಗಳೆಲ್ಲ ಒಂದಲ್ಲ ಒಂದು ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆಗಳಿಂದಾಗಿ ಏನೋ ಒಂದು ಎಡವಟ್ಟನ್ನು ಸೃಷ್ಟಿ ಮಾಡ್ಕೊಳ್ತೀರಿ ಬಂಪರ್ ಹೌದೋ ಡಿಸಾಸ್ಟರ್ ಅಲ್ಲ ಆದರೂ ಜಾಗ್ರತೆ ಮನುಷ್ಯನಿಗೆ ಆಲ್ಮೋಸ್ಟ್ ಒಂದು ಹತ್ತು ಜನರಲ್ಲಿ ಎಂಟು ಜನರ ಮನಸ್ಥಿತಿ ಹಾಕಿ ಏನೂ ಇಲ್ಲದೇ ಇದ್ದಾಗ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಏನಾದರೂ ಬರೋದಕ್ಕೆ ಶುರುವಾದಾಗ ಅವರು ಕುತ್ತಿಗೆ ಮೇಲೆ ತಲೆ ನಿಲ್ಲೋದೇ ಇಲ್ಲ ಹೀಗೆ ಏನೋ ಒಂದು ಕಿರೀಟ ಬಂದ್ಬಿಡುತ್ತೆ ಮೇಲೆ ನೋಡ್ಕೊಂಡೇ ಹೋಗ್ತಿರ್ತಾರೆ ನೆಲ ನೋಡ್ಕೊಂಡು ಓಡಾಡೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಹುಷಾರು ಮಿಥುನ್ ರಾಶಿಯವರು ಆಲ್ಮೋಸ್ಟ್ ಹಂಗೆ ಮಾಡ್ಕೊಳಕ್ಕೆ ಹೋಗಲ್ಲ ಆದರೂ ಹುಷಾರು ಬೇಡ ಈ ಪರಿಸ್ಥಿತಿಗಳು ನಿಮಗೆ ತುಂಬಾ ಒಂದು ಅನುಕೂಲದ ವಾತಾವರಣ ಚೆನ್ನಾಗಿದೆ ಅಂತ ಹೇಳಿ ಒಂದು ಹತ್ತು ಜಾಮೂನು ತಿಂದುಬಿಡಿ ಬೆಳಗ್ಗೆ ಹೊತ್ತಿಗೆ ಬೇದಿ ಕಿತ್ಕೊಂಡಿರುತ್ತೆ ಕಡೆ ಪಕ್ಷ ಅಷ್ಟು ಉದ್ದದ ರೈಲನ್ನು ಕೆಂಪು ದೀಪ ಹಾಕಿ ನಿಲ್ಲಿಸ್ಬೋದು ಬೇದಿ ಹತ್ಕೊಂಡ್ರೆ ಯಾವ ದೀಪ ಹಾಕುವ ನಿಲ್ಲಿಸೋಕ್ಕಾಗಲ್ಲ ಅನುಭವಿಸಬೇಕು ಹುಷಾರು ಚೆನ್ನಾಗಿದೆ 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 ಅಂತ ಅಂದ್ಕೊಂಡು ಜೀವನನ ಎಲ್ಲೋ ಒಂದು ಕಡೆ ಹಾಳು ಮಾಡ್ಕೊಳ್ಳೋದು ಕಡೆಗೆ ಹೋಗೋದು ಬೇಡ ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಿ ಸ್ವಲ್ಪ ಹುಷಾರಾಗಿ ಜಾಗೃತಿಯನ್ನು ಮಾಡಿಕೊಂಡು ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಿ ಮತ್ತು ನಿಮ್ಮ ಜಾತಕದಲ್ಲಿ ಶುಭ ರೀತಿಯ ಗ್ರಹದ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಇನ್ನಷ್ಟು ಶುಭ ಫಲಗಳು ಬಂದು ಸೇರಿಕೊಳ್ಳುತ್ತವೆ ಇನ್ನಷ್ಟು ಒಳ್ಳೆಯದಾಗತ್ತೆ ಹಣಕಾಸಿನ ಹರಿವಾಗಿರಲಿ ವಿದ್ಯಾರ್ಥಿಗಳಿಗೆ ಆಗಿರಲಿ ಅಂದರೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ತೊಂದರೆ ತಾಪತ್ರಯ ಆದರೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಷ್ಟೊಂದೇನು ಸಮಸ್ಯೆ ಬರಲ್ಲ ಸ್ವಲ್ಪ ಹುಷಾರಾಗಿ ಒಂದಿಷ್ಟು ಜಾಗೃತಿಯನ್ನು ಮಾಡ್ಕೊಂಡು ಹೋಗಿ ರಾಜಕಾರಣಿಗಳಿಗೆ ಗಣಿಗಾರಿಕೆಯಲ್ಲಿ ಇರುವಂತಹವರಿಗೆ ಈ ವ್ಯವಹಾರವನ್ನು ನಡೆಸುವಂತಹವರಿಗೆ ಲ್ಯಾಂಡ್ ಡೆವಲಪರ್ಸ್ಗಳಿಗೆ ಚಿನ್ನಾ ಬೆಳ್ಳಿ ವ್ಯಾಪಾರಸ್ಥರಿಗೆ ಅದರಲ್ಲೂ ಚಿನ್ನದ ವ್ಯಾಪಾರಸ್ಥರಿಗೆ ತುಂಬ ಲಾಭಗಳು ಈ ಶಿಕ್ಷಕರಾಗಿ ಕೆಲಸವನ್ನು ಮಾಡುವಂಥವರಿಗೆ ಹೋಟೆಲ್ ಇಂಡಸ್ಟ್ರಿಯನ್ನು ನಡೆಸುವಂಥವರಿಗೆ ದಿನಸಿ ಅಂಗಡಿಗಳನ್ನು ಇಟ್ಕೊಂಡಿರುವಂತಹವರಿಗೆ ಸೂಪರ್ ಮಾರ್ಕೆಟ್ಗಳನ್ನು ನಡೆಸುವಂತಹವರಿಗೆ ಆರಕ್ಷಕರಾಗಿ ಕೆಲಸವನ್ನು ನಿಭಾಯಿಸುವಂತಹವರಿಗೆ ಬಹಳ ಒಳ್ಳೆಯದು ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂತಹವರಿಗೆ ಪದೋನ್ನತಿ ಆಗುವಂತಹದ್ದು ಒಳ್ಳೆ ರೀತಿಯಲ್ಲಿ ನಿಮಗೆ ಅಧಿಕಾರಗಳು ಪ್ರಾಪ್ತಿ ಆಗತಕ್ಕಂತಹದ್ದು ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗ್ತಕ್ಕಂತಹದ್ದು ಆಗತ್ತೆ ಸೊ ತುಂಬ ಚೆನ್ನಾಗಿರ್ತಕ್ಕಂತಹ ತಿಂಗಳು ಆದರೂ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಜೀವನವನ್ನು ಮುಂದುವರಿಸಿಕೊಳ್ತಾ ಹೋಗಿ ಅದರ ಜೊತೆಗೆ ಒಳ್ಳೆ ರೀತಿಯಾದಂತಹ ಸತ್ಸಂತಾನ ಪ್ರಾಪ್ ಮುಕ್ತ ಆಗುವಂತಹ ಯೋಗ ಇದೆ ಧನ ಬರ್ತು ಬಂದು 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 ಸೇರಿಕೊಳ್ಳುತ್ತೆ ಹಾಗಂತ ಹೇಳಿ ಎಲ್ರಿಗೂ ಒಂದೇ ರೀತಿ ದುಡ್ಡು ಬರುತ್ತೆ ಅನ್ನೋದಲ್ಲ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರದ ಅನುಸಾರ ನೀವು ನೀವು ಮಾಡಿಕೊಳ್ಳುವಂಥ ಅನುಸಾರ ಬಟ್ಟೆ ಹೊಲಿಯೋನಿಗೂ ಬಟ್ಟೆ ಒಗೆಯೋನಿಗೂ ವ್ಯತ್ಯಾಸ ಇಲ್ಲಿ ಜಾತಿ ಬಗ್ಗೆ ಅಲ್ಲ ಕೆಲಸದ ಸ್ತರದ ಬಗ್ಗೆ ಬಟ್ಟೆ ಹೊಲಿಯೋಕ್ಕೆ ನಾವು ಸಾವಿರಾರು ರೂಪಾಯಿ ಕೊಡ್ತೀವಿ ಬಟ್ಟೆ ಒಗೆಯೋದಕ್ಕೆ ಬರೀ ನೂರಾರು ರೂಪಾಯಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಕೊಟ್ಟು ಬಟ್ಟೆ ಹೊಲಿಸ್ಕೊತೀವಿ ಅದೇ ಐವತ್ತು ರೂಪಾಯಿ ಬಟ್ಟೆ ಒಗೆಯೋಕೆ ಕೊಡೋಕ್ಕೆ ಯೋಚನೆ ಮಾಡ್ತೀವಿ ಐವತ್ತು ರೂಪಾಯಿ ಕೊಡಬೇಕಾ ಲಾಂಡ್ರಿ ಅವನಿಗೆ ಈ ಈ ಕೆಲಸದ ಸ್ಥರದ ಹೇಳ್ತಾ ಇರೋದು ಹೊರತು ಆಮೇಲೆ ಅಯ್ಯೋ ಈ ಜಾತಿ ಬಗ್ಗೆ ಮಾತಾಡಿದ್ರು ಅಲ್ಲ ಇಲ್ಲಿ ಜಾತಿ ಬಗ್ಗೆ ಅಲ್ಲ ಪ್ರತಿಯೊಬ್ಬರು ಎಷ್ಟೊಂದು ಜನ ಬ್ರಾಹ್ಮಣರಾಗಿ ಹುಟ್ಟಿರೋರು ಇವತ್ತು ಲಾಂಡ್ರಿ ಶಾಪ್ಗಳನ್ನು ನಡೆಸುವಂಥವ್ರು ತುಂಬ ಜನ ಇದ್ದಾರೆ ಸಲೂನ್ಗಳನ್ನು ನಡೆಸೋರು ತುಂಬ ಜನ ಇದ್ದಾರೆ ಬ್ಯೂಟಿ ಪಾರ್ಲರ್ಗಳನ್ನು ನಡೆಸುವಂಥವ್ರು ತುಂಬ ಜನ ಇದ್ದಾರೆ ಕ್ಷತ್ರಿಯರು ಇದ್ದಾರೆ ಎಷ್ಟೊಂದು ಜನ ಬ್ಯೂಟಿ ಪಾರ್ಲರ್ಸ್ಗಳನ್ನು ನಡೆಸುವಂಥವ್ರು ಈಗ ಹೈಟೆಕ್ ಸಲೂನ್ಗಳು ಬಂದಂಥ ಸಂದರ್ಭದಲ್ಲಂತೂ ಇಂಥದ್ದೇ ಒಂದು ಜನಾಂಗ ಮಾಡಬೇಕು ಅಂತೇನಿಲ್ಲ ಯಾರು ಬೇಕಾದರೂ ಇಷ್ಟು ಬಂದ ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ತಪ್ಪಲ್ಲ ಅವರವರ ವ್ಯಾಪಾರ ವ್ಯವಹಾರ ಬುದ್ಧಿ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿದ್ದು ನೀವು ಚೆನ್ನಾಗಿದ್ದು ಇನ್ನೊಬ್ಬರನ್ನು ಚೆನ್ನಾಗಿರೋದು ಬಿಡಬೇಕು ಅದು ಬದುಕಾಗ್ತಕ್ಕಂಥದ್ದು ಔಷಧದ ವ್ಯಾಪಾರಸ್ಥರಿಗೆ ಕಲಾವಿದರಿಗೆ ನಟನಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವರಿಗೆ ಸರ್ಕಾರದ ಸಂಬಂಧಿತ ಕೆಲಸವನ್ನು ಮಾಡುವಂಥವರಿಗೆ ಬಹಳ ಅಭಿವೃದ್ಧಿಗಳು ಇದ್ದಾವೆ ಆಗಲೇ ಹೇಳಿದ ಹಾಗೆ ಆರೋಗ್ಯದ ಬಗ್ಗೆ ಯಾವ ರೀತಿಯಾದಂತಹ ಗಮನವನ್ನು ಕೊಡಬೇಕು ಅಂದರೆ ಒಂದಿಷ್ಟು ಕೆಲಸದ ಒತ್ತಡ ಜಾಸ್ತಿಯಾಗಿ ನಿದ್ರಾಹೀನತೆಯ ಒಂದು ಸಮಸ್ಯೆ ಬರಬಹುದು ನಿದ್ರಾಹೀನತೆಯ ಸಮಸ್ಯೆ ಅದು ಒಂದನ್ನು ಬಿಟ್ಟರೆ ನಿಮಗೆ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಅಂತೇನು ಕಾಣಲ್ಲ ಯಾಕಂದರೆ ನಿಮಗೆ ನಿದ್ರೆಯನ್ನು ತೋರಿಸುವಂತಹ ಗ್ರಹ ಶುಕ್ರ ನೀಚ ಗ್ರಹದ ಜೊತೆಗೆ ಸೇರಿಕೊಳ್ತಿದ್ದಾನೆ ಶತ್ರುಗ್ರಹದ ಜೊತೆಗೆ ಆದರೂ ಒಂದರಿಂದ ಸಣ್ಣ ಸಣ್ಣ ನಿದ್ರಾಹೀನತೆ ನಿದ್ರಾಭಂಗವಾಗುವಂತಹ ಸಾಧ್ಯತೆಗಳಿದಾವೆಯೇ ಹೊರತು ಬೇರೆ ಇನ್ನೇನು ಸಮಸ್ಯೆಗಳು ನಿಮಗೆ ಉತ್ಪತ್ತಿ ಆಗಲಾರದು ಸೊ ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ತುಂಬ ಚೆನ್ನಾಗಿದೆ ಆದರೂ ಜಾಗೃತಿಯಾಗಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಒಂದಿಷ್ಟು ಫುಡ್ ಪಾಯ್ಸನ್ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಈಗ ಬಿಡಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಒಂದು ಇಂಡಕ್ಷನ್ ಕುಕ್ವೇರ್ ಮತ್ತು ಸ್ಟಿಕ್ ಕುಕ್ವೇರ್ಗಳು ಈ ಸ್ಟಿಕ್ ಕುಕ್ವೇರ್ಗಳು ಬಂದದ್ದೇ ಬಂದದ್ದು ಮನುಷ್ಯನಿಗೆ ದೇಹವೇ ಕಾಯಿಲೆಗಳ ಗೂಡಾಗ್ಬಿಟ್ಟಿದೆ ಆ ಸ್ಟಿಕ್ ಕುಕ್ವೇರ್ಗಳಲ್ಲಿ ಬೇಯಿಸ್ಕೊಂಡು ತಿಂದು 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 ಎಲ್ಲ ಅಧ್ವಾನ ಅದರಲ್ಲೂ ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ಗಳು ಬಂದಾಗಿಂತ ಸುಮ್ಮ ಇನ್ನೊಂದಷ್ಟು ಅಧ್ವಾನ ಪ್ರೆಷರ್ ಕುಕ್ಕರ್ಗಳು ಒಂದಷ್ಟು ಹಾಳು ಮಾಡಿದರೆ ಎಲೆಕ್ಟ್ರಿಕ್ ಕುಕ್ಕರ್ಸ್ಗಳು ಇನ್ನೊಂದಷ್ಟು ಹಾಳು ಮಾಡಿದೆ ಮನುಷ್ಯನ ಆರೋಗ್ಯನ ನಾವು ಯಾವುದು ನಮಗೆ ತುಂಬಾ ನಮ್ಮ ಕೆಲಸವನ್ನು ಸುಲಭ ಮಾಡಿಕೊಡುತ್ತೋ ಅದೆಲ್ಲವೂ ನಮ್ಗೆ ಅಪಾಯವೇ ಮಾಮೂಲಿಯಾಗಿ ಆ ಗಂಜಿ ಬಸದ ಅನ್ನ ಆಗಬಹುದು ಒಲೆಯ ಪಾತ್ರೆಯಲ್ಲಿ ಮಾಡಿದಂತಹ ಅನ್ನವಾಗಬಹುದು ಅದು ಕೊಡುವಂತಹ ರುಚಿ ಅದು ಸೇರುವಂತಹ ಒಂದು ನಮಗೆ ದೇಹಕ್ಕೆ ಈ ಪ್ರೆಷರ್ ಕುಕ್ಕರನ್ನಲ್ಲಾಗಲಿ ಅಥವಾ ಈ ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ನಲ್ಲಿ ಮಾಡಿದಂಥ ಗ್ಯಾಸ್ಟ್ರಿಕ್ಗಳ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಗುರುಗಳೇ ಚೆನ್ನಾಗಿದೆಯಾ ನನಗೆ ಆರೋಗ್ಯ ಪ್ರತಿದಿನ ಈ ರೀತಿಯಾಗಿ ಏನಾದರೂ ಒಂದು ಅಧ್ವಾನಗಳನ್ನು ಸೃಷ್ಟಿ ಮಾಡ್ಕೊಂಡು ಚೆನ್ನಾಗಿದೆಯಾ ಆರೋಗ್ಯ ಅಂದರೆ ಏನು ಹೇಳೋಣ ಸ್ವಾಮಿ ಇಲ್ಲ ಅಯ್ಯೋ ನಾವು ಶುದ್ಧ ಶಾಖಾಹಾರಿಗಳು ಇಲ್ಲಿ ಶಾಖಾಹಾರಿ ಮಾಂಸಾಹಾರಿ ಅನ್ನುವ ಪ್ರಶ್ನೆ ಅಲ್ಲವೇ ಅಲ್ಲ ಯಾವ ರೀತಿಯಾಗಿ ನಾವು ಆಹಾರವನ್ನು ಸ್ವೀಕಾರ ಇದ್ದೀವಿ ಅದು ತುಂಬ ಮುಖ್ಯ ಆಹಾರದ ಒಂದು ಪಾಲಿಶ್ ಆಗಿರೋ ಅಕ್ಕಿ ಪಾಲಿಶ್ ಆಗಿರೋ ಬೇಳೆ ಎಲ್ಲವೂ ಕಲಬೇರಿಕೆ ಮಣ್ಣಿಗೆ ವಿಷ ಸೇರಿಸ್ತಾ ಇದ್ದೀವಿ ಆ ಫರ್ಟಿಲೈಸರ್ಸೇ ಎಲ್ಲ ಕೆಮಿಕಲ್ ಫರ್ಟಿಲೈಸರ್ಸು ಇನ್ನೆಲ್ಲಾಗಬೇಕು ರಸಗೊಬ್ಬರಗಳು ಜೈವಿಕ ರಸಗೊಬ್ಬರಗಳಿಲ್ಲ ರಾಸಾಯನಿಕ ರಸಗೊಬ್ಬರಗಳಿದ್ದಾವೆ ಆರೋಗ್ಯ ಖಂಡಿತವಾಗ್ಲೂ ಕೊಡುತ್ತೆ ಯಾರೇ ಜಾತಕಗಳನ್ನು ತೋರಿಸ್ಕೊಳ್ಳೋಕೆ ಫೋನ್ ಮಾಡಿದ್ರು ನಾನು ಹೇಳೋದು ಅದೇ ಆರೋಗ್ಯದ ಬಗ್ಗೆ ಕೇಳಿದಾಗ ಇಲ್ಲಿ ನೋಡ್ರಿ ನಾವು ತಿನ್ನೋದೇ ಇರೋದೇ ವಿಷ ಇದ್ದಷ್ಟು ಇದ್ದಷ್ಟು ಅಷ್ಟೇ ಆರೋಗ್ಯ ಹೆಚ್ಚಿಗೆ ಏನು ಕೇಳೋಕ್ಕೆ ಹೋಗಬೇಡಿ ಯಾಕೆ ಗುರುಗಳೇ ಜಾತಕದಿಂದ ಏನಾದರೂ ಸೂಚಿತವಾಗ್ತಿರೋ ಸಮಸ್ಯೆಗಳು ಖಂಡಿತ ಪರಿಹಾರವನ್ನು ನಾವು ಕೊಡಬಹುದು ಆದರೆ ದಿನನಿತ್ಯ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲೇ ನಾವು ವಿಷಗಳನ್ನು ಅಡುಗೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಬೇಯಿಸಿಕೊಳ್ತಾ ತಿನ್ನಬೇಕಾದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಖಂಡಿತ ಚೆನ್ನಾಗಿರೋಲ್ಲ ನಮ್ಮ ಆರೋಗ್ಯಗಳು ಹಾಳಾಗೋದಕ್ಕೆ ಕಾರಣವೇ ನಮ್ಮ ಜೀವನ ಶೈಲಿ ನಾವು ಮಾಡ್ಕೊಳ್ತಿರ್ತಕ್ಕಂಥ ಈ ರೀತಿಯಾದಂತಹ ಎಡವಟ್ಟುಗಳು ನಾವು ಸಮಯವನ್ನು ಉಳಿತಾಯ ಮಾಡೋಕ್ಕೆ ಹೋಗಿ ಸಾವಿಗೆ ತುಂಬ ಹತ್ರ ಆಗ್ತಿದ್ದೀವಿ ಹುಷಾರು ಇದಿಷ್ಟು ಮಿಥುನ್ ರಾಶಿಯವರಿಗೆ ಏನೇನು ಆಗಬಹುದು ಈ ಒಂದು ಮೇ ತಿಂಗಳಲ್ಲಿ ಅಂತ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಒಂದು ಘಟನೆಗಳಿದ್ದಾವೆ ಅಂತ ನೋಡಿದ್ದಾಯಿತು ಪರಿಹಾರ ಏನಪ್ಪ ಮಾಡ್ಕೊಳ್ಬೇಕು ಮೊದಲನೇದಾಗ ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಷ್ಟೇ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಪ್ರಕೃತಿಯ ಜೊತೆಗೆ ಬದುಕುವುದನ್ನು ಕಲಿತ್ಕೊಳ್ಳಿ ಪ್ರಕೃತಿಯನ್ನು ನಾವು ಎಷ್ಟು ಪ್ರೀತಿಸ್ತೀವೋ ಎಷ್ಟು ಗೌರವಿಸ್ತೀವೋ ಎಷ್ಟು ಆರಾಧಿಸ್ತೀವೋ ಎಷ್ಟು ಕಾಪಾಡ್ತೀವೋ ಅಷ್ಟು ಮನುಷ್ಯನಿಗೂ ಕ್ಷೇಮ ಇತರ ಜೀವ ಸಂಕುಲಗಳಿಗೂ ಕ್ಷೇಮ ಸೊ ಹಾಗಾಗಿ ಮನುಷ್ಯ ಮನುಷ್ಯನಾಗಿ ಬದುಕಿ ಇನ್ನೊಂದು ಪ್ರಾಣಿಗಳಿಗೂ ಬದುಕೋದಕ್ಕೆ ಅವಕಾಶ ಕೊಡಿ ನಿಮ್ಮ ಮನೆ ಮುಂದೆ ಮತ್ತು ಟೆರೆಸ್ನ ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಬಟ್ಟಲ್ಗಳಲ್ಲೋ ಕಂಟೈನರ್ಗಳಲ್ಲೋ ಒಂದು ನೀರುಗಳನ್ನು ಇಡಿ ಈ ಬೇಸಿಗೆ ಕಾಲದಲ್ಲಿ ನೀರುಗಳಿಲ್ಲದೆ ತುಂಬ ಪಕ್ಷಿಗಳು ತುಂಬ ಪ್ರಾಣಿಗಳು ಒದ್ದಾಡಿ ಸತ್ತು ಹೋಗುವಂಥ ಪರಿಸ್ಥಿತಿ ಮಹಾನಗರಗಳಲ್ಲಿ ಮೊದಲೇ ಈ ಮೊಬೈಲ್ ರೇಡಿಯೇಷನ್ನಿಂದ ಎಲ್ಲ ಪಕ್ಷಿ ಸಂತತಿಗಳು ಸಹ ಅಳಿವಿನ ಹಂಚಿಗೆ ಬಂದು ನಿಂತ್ಕೊಂಡಿದೆ ನೆನಪಿದೆ ಮನೆ ಮುಂದೆ ಸಂಜೆ ಹೊತ್ತು ಅಕ್ಕಿ ಹೀಗೆ ಬಿಸಾಡಿದ್ರೆ ಸಾಕು ಬರ್ತಿದ್ವು ಗುಬ್ಬಿಗಳ ಗುಂಪು ಸಂತೋಷ ಈ ಗುಬ್ಬಿ ಎಲ್ಲಿ ಗುಬ್ಬಿ ಎಲ್ಲೋ ಗೂಡಲ್ಲಿ ಬಚ್ಚಿಟ್ಕೊಂಡು ಕೂತಿರುತ್ತೆ ನೋಡಿದರೆ ಸಂತೋಷ ಪುಟ್ 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 ಪುಟ್ಟ ಗುಬ್ಬಿಗಳು ಈಗ ಸಂತೋಷ ಇಲ್ಲ ನಾವು ಚಿತ್ರದಲ್ಲಿ ನೋಡಬೇಕು ಮಹಾನಗರಗಳ ಬದುಕ್ತಿರುವಂತಹ ಜನಗಳು ನಮ್ಮ ಸ್ವಾರ್ಥ ನಮ್ಮ ಲಾಲಸೆ ನಮ್ಮ ಜೀವನದ ಶೈಲಿಗೋಸ್ಕರ ಬೇರೆ ಬದುಕನ್ನು ಹಾಳು ಮಾಡಿ ನಾವಿದ್ದೀವಿ ಹಾಗಂತ ಹೇಳಿ ಪ್ರತಿಯೊಂದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯವಾಗಲ್ಲ ಕಡೇ ಪಕ್ಷ ಎಲ್ಲೆಲ್ಲಿ ಸರಿ ಮಾಡ್ಕೊಳ್ಬಹುದು ಅಲ್ಲಿ ಸರಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬೇಸಿಗೆ ಕಾಲಕ್ಕೆ ಪ್ರಾಣಿಗಳಿಗೆ ಸ್ಪಂದಿಸಿ ಅವಕ್ಕೊಂದಿಷ್ಟು ನೀರು ಉಪಹಾರಗಳ ನಿಮ್ಮಿಂದ ಏನು ಸಾಧ್ಯವಾಗುತ್ತೆ ಅದನ್ನು ಕೊಡಿ ಅವುಗಳು ಸಹ ಚೆನ್ನಾಗಿ ಭಾಳ ಬದುಕಲಿ ಅವುಗಳ ಜಾಗದಲ್ಲಿ ನಾವು ಬದುಕ್ತಿದ್ದೀವಿ ಅವುಗಳನ್ನು ಬೀದಿಗೆ ತಳ್ಳಿತೀವಿ ಅದು ಬೀದಿಗೆ ತಳ್ಳಿದ್ದು ನಾವೇ ಆ ಬೀದಿ ಪ್ರಾಣಿ ಅಂತ ಹೆಸರಿಟ್ಟಿದ್ದು ನಾವೇ ಮನುಷ್ಯ ನೀನೆಷ್ಟು ಕ್ರೂರಿ ಆದರೆ ಇನ್ನು ಮುಂದಕ್ಕಾದರೂ ತೋರಿಸು ನಿನ್ನಲ್ಲೂ ಒಂದಿಷ್ಟು ಪ್ರೀತಿ ಅಂತಃಕರಣ ಅನುರಾಗ ಇದೆ ನಾನು ಸ್ಪಂದಿಸ್ತೀನಿ ಅನ್ನೋದನ್ನು ಇನ್ನು ಮುಂದಕ್ಕಾದರೂ ತೋರಿಸಿ ಅಂತ ಹೇಳ್ತಾ ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಮೃಗಶಿಲಾ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದಕ್ಕೆ ಸೇರಿದಂಥವರು ಸುಬ್ರಹ್ಮಣ್ಯ ದೇವರ ಪೂಜೆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ಅನುಕೂಲಗಳು ಉಂಟಾಗುತ್ತೆ ಸುಬ್ರಹ್ಮಣ್ಯೇಶ್ವರರು ನಿಮ್ಮೆಲ್ಲರಿಗೂ ಸಹ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆರಿದ್ರ ನಕ್ಷತ್ರಕ್ಕೆ ಸೇರಿದಂಥವರು ಶಿವಸಹಸ್ರನಾಮದ ಪಠಣ ಶಿವಸಹಸ್ರನಾಮದ ಒಂದು ಪಾರಾಯಣ ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಇನ್ನು ಪುನರ್ವಸು ನಕ್ಷತ್ರ ಒಂದು ಎರಡು ಮತ್ತು ಮೂರನೇ ಪಾದದಲ್ಲಿ ಹುಟ್ಟಿದಂತಹವರು ಮಾನಸಾದೇವಿಯ ಪೂಜೆ ಮಾನಸಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಸಾಕ್ಷಾತ್ ಪರಮೇಶ್ವರನ ಪುತ್ರಿಯಾದಂತಹ ಮಾನಸಾದೇವಿಯು ನಿಮ್ಮೆಲ್ಲರಿಗೂ ಸಹ ಸರ್ವ ದುರಿತಗಳನ್ನೆಲ್ಲ ಕಳೆದು ಸಕಲ ಸನ್ಮಂಗಳವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮಿಥುನ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತಾ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಜನಾಹ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು